ಅಧಿಕಾರ ಇದೆ. ಧ್ವನಿ ಕೂಡಿಸಬೇಕಾಗುತ್ತೆ. ಅವರು ಉತ್ತರ ಕೊಟ್ಟದ ಕ್ಲಾರಿಫಿಕೇಶನ್ ಕೇಳಿ ನಾನು ಆ ವಿಚಾರ ಅವ್ರು ಏನ್ ಮಂಡನೆ ಮಾಡಿದ್ದಾರೆ ಅದನ್ನ ಮುಂದೆ ಪ್ರಸ್ತಾಪ ಮಾಡ್ಲಿಕ್ಕೆ ನನಗೂ ಕೂಡ ಅವಕಾಶ ಕೊಡಿ. ಯಾಕಂದ್ರೆ ಏಳು ಹೋಬಳಿಗಳಲ್ಲಿ ನಾಲ್ಕು ಹೋಬಳಿಗಳು ನನಗೆ ಸೇರಿದ್ದು. ಅದೇ ಇದೀಗ ಪ್ರಶ್ನೋತ್ತರ ವೇಳೆ ಯಾರು ಪ್ರಶ್ನೆ ಕೇಳಿದ್ದಾರೆ ಅವ್ರು ಪ್ರಶ್ನೆ ಮಾತಾಡ್ತಾರೆ. ನೀವು ಕ್ಲಾರಿಫಿಕೇಶನ್ ಕೇಳಿ. ಒಂದು ಮಾತು ಹೇಳಲಿಕ್ಕೆ ಬಿಡಿ. ಈ ಒಂದು ತಾಲೂಕ್ ಬಗ್ಗೆ ನಾನು ಧ್ವನಿ ಗೂಡಿಸಲೇಬೇಕಾಗುತ್ತೆ. ಜನಪರವಾಗಿ ನಾನು ಮಾತಾಡಬೇಕಾಗುತ್ತೆ. ನನಗೆ ಮೂರ್ ತಾಲೂಕ್ ಸೇರುತ್ತೆ. ಅದನ್ನ ಹೇಳುದು ನಿಮ್ಗೆ ಈಗ ಏನೊಂದು ವಿಚಾರ ಏನಿದೆ, ಇನ್ನೊಂದು ಪ್ರಶ್ನೋತ್ತರ ವೇಳೆ. ಯಾವ ಸದಸ್ಯರು ಪ್ರಶ್ನೆ ಕೇಳಿದ್ದಾರೆ? ನೀವು ಪ್ರಶ್ನೆ ಹಾಕ್ಬೇಕಿತ್ತು ಮುಂಚೆ, ಯಾಕೆ ಗೊತ್ತಿಲ್ಲ ಯಾರು ಪ್ರಶ್ನೆ ಕೇಳಿದ್ದಾರೆ. ಅಲ್ಲ, ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಕೇಳಿ. ನೀವು ಪ್ರಶ್ನೆ ಒಂದು ಹಾಕ್ಬೇಕಿತ್ತು, ನೀವು ಹಾಕ್ಲಿಲ್ಲ. ನಿಮ್ಮ ಮಿತ್ರ ಪ್ರಶ್ನೆ ಹಾಕಿದ್ದಾರೆ, ಅದಕ್ಕೆ ಉತ್ತರ ಕೊಟ್ಟಾಗ ನಿಮ್ಮ ಈ ತಾಲೂಕಿನ ಬಗ್ಗೆ ನೀವು ಮಾತಾಡಿ. ಸಮಸ್ಯೆ ಬರಗಾಲ ವಿಷಯ ಬಂದಾಗ ಶಿಕ್ಷಣ ಕನ್ವರ್ಟ್ ಮಾಡ್ರಿ. ಎಲ್ಲ ಸದಸ್ಯರಿಗೂ ಮಾತಾಡಿ, ಮಾತಾಡಿ, ಚರ್ಚೆ ಇದೆ. ಬರಗಾಲ ಬಹಳ ಪ್ರಮುಖವಾದದ್ದು ವಿಷಯ, ಎಲ್ರಿಗೂ ಅವಕಾಶ ಕೊಡಿ. ಸೇಮ್ ತಾಲೂಕ್ ಬಗ್ಗೆ ನಾನು ಪ್ರಶ್ನೆ ಕೇಳ್ತಿರೋದು. ಮೂಡಿಗೆರೆ ಕ್ಷೇತ್ರಕ್ಕೆ ಅರ್ಧ ಚಿಕ್ಕಮಂಗ್ಳೂರು ತಾಲೂಕು ಸೇರುತ್ತೆ. ಪ್ರಶ್ನೆ ಇಲ್ಲಿ ಬಂದದ್ದು ಕೇಳುದಲ್ಲ, ಪ್ರಶ್ನೆ ಆಲೋಚನೆ ಮಾಡಿ ಪ್ರಶ್ನೆ ಹಾಕ್ಬೇಕು. ಇಲ್ಲಿ ಬಂದ ಗೆದ್ದು ಮಾತಾಡುದಲ್ಲ. ನೀವು ಉತ್ತರ ಮಂತ್ರಿಗಳೇ ಸರ್ ಹಾಕಿದೆ ಸರ್, ಕ್ವಶನ್ ಹಾಕಿದೆ, ನಮ್ ಬರೋದಿಲ್ಲ, ಸ್ಟಾರ್ ಆಗೋದಿಲ್ಲ, ಇದ್ರಾಗೂ ಬರಂಗಿಲ್ಲ. ಅಂದ್ರೆ ಉತ್ತರ ಗೊತ್ತಾಗ್ತಾ ಇಲ್ಲ. ಆಯ್ತು, ನೀವು ಮತ್ತೆ ಕ್ಲಾರಿಫಿಕೇಶನ್ ಕೇಳಿ ಅಧ್ಯಕ್ಷ. ಒಂದು ಅವಕಾಶ ಮತ್ತೆ ಕ್ಲಾರಿಫಿಕೇಶನ್ ಕೇಳಿ. ನೀವು ಅನ್ಯಾಯ ಆದಂಗ ಆಗುತ್ತೆ. ಸೇಮ್ ತಾಲೂಕ್ ಬಗ್ಗೆ ಮಾತಾಡ್ತಾ ಇದೀನಿ ನಾನು, ಬೇರೆ ತಾಲೂಕ್ ಬಗ್ಗೆ ಮಾತಾಡ್ತಾ ಇಲ್ಲ. ಚಿಕ್ಕಮಂಗ್ಳೂರ್ ತಾಲೂಕ್ ಬಗ್ಗೆನೆ ನಾನು ಮಾತಾಡ್ತಾ. ಆಯ್ತು, ನೋಡು, ಇನ್ನು ಮುಂದಕ್ಕೆ ಪ್ರಶ್ನೆ ಹಾಕಿ. ಚಿಕ್ಕಮಂಗ್ಳೂರು ತಾಲೂಕಲ್ಲಿ ಏನು ನಮ್ಮ ತಮ್ಮಯ್ಯ ಸರ್ ಹೇಳಿದ್ರು, ಅದೇ ರೀತಿ ಏಳು ಹೋಬಳಿಗಳು ಸೇರುತ್ತೆ. ಅದರಲ್ಲಿ ನಾಲ್ಕು ಹೋಬಳಿಗಳು ಮೂಡಿಗೆರೆ ಕ್ಷೇತ್ರಕ್ಕೆ ಸೇರುತ್ತೆ. ಅದರಲ್ಲಿ ಮೂರು ಹೋಬಳಿಗಳು ಮಲ್ನಾಡು ಭಾಗ, ಇನ್ನೊಂದು ಹೋಬಳಿ ಅರೆ ಮಲ್ನಾಡು. ನಮ್ಮ ಕ್ಷೇತ್ರದಲ್ಲಿ ಮೂಡಿಗೆರೆ ತಾಲೂಕು ಮತ್ತೆ ಕಳಸಾ ತಾಲೂಕಿನ ಮಧ್ಯ ಏನು ಬರಗಾಲ ಅಂತ, ಬರ ಪೀಡಿತ ಕ್ಷೇತ್ರ ಅಂತ ಘೋಷಣೆ ಮಾಡಿದ್ದಾರೆ. ಆದ್ರೆ ಚಿಕ್ಕಮಂಗ್ಳೂರು ತಾಲೂಕಿನ ಬರ ಪೀಡಿತ ಕ್ಷೇತ್ರ ಅಂತ, ಬರ ಪೀಡಿತ ತಾಲೂಕು ಅಂತ ಘೋಷಣೆ ಮಾಡಿಲ್ಲ. ನಮ್ಮ ಪ್ರಶ್ನೆ, ನಮಗೆ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಅವ್ರು ನಮಗೆ ವೋಟ್ ಹಾಕಿಲ್ವಾ ಅಥವಾ ಅವರು ಜನರಲ್ವಾ? ಸೇಮ್ ಕಂಡೀಷನ್, ವೆದರ್ ಕಂಡೀಷನ್ಸ್ ಇದ್ದಾಗ ಚಿಕ್ಕಮಂಗ್ಳೂರ್ನ ಯಾಕೆ ಹೊರಗಡೆ ಇಟ್ಟಿದ್ದಾರೆ ಅಂತ ನಾವು ಅವರಿಗೆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸೇಮ್ ಸೆಟ್ ಆಫ್ ಪೀಪಲ್ ಅಲ್ಲೂ ಮೂಡಿಗೆರೆ ಮತ್ತೆ ತಾಲೂಕಲ್ಲಿ, ಮೂಡಿಗೆರೆ ತಾಲೂಕು ಕಳಸಾ ತಾಲೂಕಲ್ಲಿ ಇರುವ ಸಾರ್ವಜನಿಕರು ಸೇಮ್ ಪ್ಲಾಂಟರ್ಸ್, ಅದೇ ಪ್ಲಾಂಟರ್ಸ್. ಕೂತ್ಕೊಂಡು ಪ್ರಶ್ನೆ ಕೇಳಿ. ನೀವು ಪ್ರಶ್ನೆ ಇದೆ ಅದೇ ಅಲ್ಲ, ನಿಮ್ಮ ತಾಲೂಕಿಗೆ ಬರ ಘೋಷಣೆ ಆಗ್ಲಿಲ್ಲ ಅಂತೇಳಿ ಪ್ರಶ್ನೆ.